ಹೆತ್ತು ಒತ್ತು ಸಾಕಿ ಬೆಳೆಸಿದ ಮಗಳಿಗಿಂತ ಮನೆಯ ಮರ್ಯಾದೆಯೇ ಹೆಚ್ಚಾಗಿ ಹೋಯಿತು. ತುಂಬಾ ಪ್ರೀತಿಯಿಂದ ಸಾಕಿ ಬೆಳೆಸಿದಂತ ಮಗಳನ್ನ ಮನೆಯೊಳಗೆ ಡೈರೆಕ್ಟ್ ಆಗಿ ಅವಳ ಪ್ರೇಯಕನೊಂದಿಗೆ ನೋಡಿದಂತಹ ತಾಯಿ ಕೋಪವನ್ನ ತಡೆಯಲಾಗದೆ ಹೋದ್ಲು. ಚಿಕ್ಕ ವಯಸ್ಸಿನಿಂದಲೂ ಕೂಡ ಬಂಗಾರದಂತೆ ಬೆಳೆಸಿದಂತ ಮುದ್ದು ಮಗಳನ್ನ ಕ್ಷಣಿಕ ಆವೇಶದಲ್ಲಿ ತುಂಬಾ ಸಿಂಪಲ್ ಆಗಿ ಕೊಂದು ಹಾಕ್ಬಿಟ್ಲು. ಅಂಡ್ ಈ ಘಟನೆ ನಡೆದಿರೋದು ತೆಲಂಗಾಣದ ಇಬ್ರಾಹಿಂ ಪಟ್ಟಣದ ದಂಡುಮೈಲಾರಂ ಎಂಬ ಊರಿನಲ್ಲಿ. ಇನ್ನು ಅದೇ ಊರಿನಲ್ಲಿ ವಾಸ ಮಾಡ್ತಾ ಇರುವಂತಹ ಮೋಟೆ ಜಂಗಮ್ಮ ಮತ್ತು ಐಲೇನಿಗೆ ಮೂರು ಮಕ್ಕಳು. ಅವರಲ್ಲಿ ಒಬ್ಬ ಮಗಳು, ಇನ್ನಿಬ್ಬರು ಗಂಡು ಮಕ್ಕಳು. ಇನ್ನು ಮಗಳ ಹೆಸರು ಭಾರ್ಗವಿ ಮತ್ತು ಆಕೆಗೆ 19 ವರ್ಷ. ಈ ಭಾರ್ಗವಿ ದಿಲ್ಸುಖ್ ನಗರದ ಅನಿಬೆಸೆಂಟ್ ಕಾಲೇಜಿನಲ್ಲಿ ಡಿಗ್ರಿಯನ್ನ ಮಾಡ್ತಾ ಇದ್ಲು. ಆದ್ರೆ ಭಾರ್ಗವಿಯನ್ನ ಚಿಕ್ಕ ವಯಸ್ಸಿನಿಂದಲೂ ಕೂಡ ಐಲಯ್ಯ ಮತ್ತು ಜಂಗಮ್ಮ ದಂಪತಿ ಒಬ್ಬಳೆ ಮಗಳಾಗಿದ್ದರಿಂದ ತುಂಬಾ ಮುದ್ದಿನಿಂದ ಸಾಕಿ ಬೆಳೆಸಿದ್ರು. ಜೊತೆಗೆ ಆಕೆ ಮನೆಗೆ ದೊಡ್ಡ ಮಗಳಾಗಿದ್ದರಿಂದ ತುಂಬಾ ಮುದ್ದಿನಿಂದ ಬೆಳೆಸ್ತಾ ಚೆನ್ನಾಗಿ ಓದಿಸ್ತಾ ಇದ್ರು. ಆದ್ರೆ ಈ ನಡುವೆ ಭಾರ್ಗವಿಯನ್ನ ಅವಳ ಸೋದರ ಮಾವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಮಾತುಕತೆಗಳನ್ನ ಆಡ್ತಾ ಇದ್ರು. ಮತ್ತು ನೀನು ಆತನನ್ನೇ ಮದುವೆ ಆಗ್ಬೇಕು ಅಂತಲೂ ಮಗಳಿಗೆ ಹೇಳಿದ್ರು. ಆದ್ರೆ ಭಾರ್ಗವಿ ಮಾತ್ರ ನಾನು ಭಾವನನ್ನ ಮದುವೆ ಆಗೋದಿಲ್ಲ ಅಂತ ಹೇಳಿದ್ಲು. ಯಾಕಂದ್ರೆ ಅವಳು ಮೊದಲಿಗೆ ನನಗೆ ಮದುವೆ ಇಷ್ಟವಿಲ್ಲ ಅಂತ ಹೇಳಿದ್ಲು. ಆದ್ರೆ ಮನೆಯವರು ಮದುವೆ ವಿಷಯವಾಗಿ ತೀರಾ ಬಲವಂತ ಮಾಡಿದಾಗ ನಾನೊಬ್ಬ ಹುಡುಗನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಕೊಳ್ತಾ ಬಂದು, ಇನ್ನು ಯಾರ ಹುಡುಗ ಅಂತ ಕೇಳಿದಾಗ ಆತನ ಹೆಸರು ಶಶಿ ಅಂತಲೂ ನಾನು ಆತನನ್ನೇ ಪ್ರೀತಿಸ್ತಾ ಇದ್ದೀನಿ ಮತ್ತು ಆತನನ್ನೇ ಮದುವೆ ಕೂಡ ಆಗ್ತೀನಿ ಅಂತ. ಇನ್ನು ಆ ಶಶಿ ಅನ್ನುವಂತ ಹುಡುಗ ಕೂಡ ಅಕ್ಕಪಕ್ಕದ ಏರಿಯಾದವನೇ. ಆದ್ರೆ ಆ ಹುಡುಗನನ್ನ ಯಾವುದೇ ಕಾರಣಕ್ಕೂ ಮದುವೆ ಆಗೋದಕ್ಕೆ ನಾವು ಒಪ್ಕೊಳ್ಳೋದಿಲ್ಲ ಅಂತ ಭಾರ್ಗವಿಯ ತಂದೆ ತಾಯಿ ಕಡ್ಡಿ ಮುರಿದಾಗೆ ಹೇಳ್ಬಿಟ್ಟಿದ್ರು. ನಾವೇನೋ ಇರೋದೊಬ್ಬ ಮಗಳು ಚೆನ್ನಾಗಿ ಓದ್ಕೊಳ್ಳಿ ಅಂತ ಕಾಲೇಜಿಗೆ ಕಳಿಸಿದ್ರೆ ನೀನು ಇದನ್ನೆಲ್ಲ ಮಾಡ್ತಾ ಇದೀಯ ಅಂತ ಮಗಳನ್ನ ಚೆನ್ನಾಗಿ ಬೈದ್ರು. ಅಷ್ಟೇ ಅಲ್ಲದೆ ಇನ್ಮೇಲಿಂದ ನೀನು ಕಾಲೇಜ್ಗೇನು ಹೋಗೋದು ಬೇಡ, ಮನೆಯಲ್ಲೇ ಇದ್ಬಿಡು ಅಂತ ಕಟ್ಟಪ್ಪಣೆ ಮಾಡಿದ್ರು. ಸೊ ಇದರಿಂದಾಗಿ ಭಾರ್ಗವಿ ಕೂಡ ಕಾಲೇಜಿಗೆ ಹೋಗದೆ ಮನೆಯಲ್ಲೇ ಉಳ್ಕೊಂಡ್ಲು. ಆದ್ರೆ ಏನೇ ಮಾಡಿದ್ರು ಕೂಡ ಈ ಭಾರ್ಗವಿ ನಾನು ಶಶಿಯನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ದರಿಂದ ಮನೆಯವರು ತುಂಬಾ ಸಿಟ್ಟಾಗಿ ಹೋದ್ರು. ಈ ಶಶಿ ಗಿಶಿ ಅಂತ ಇನ್ಮೇಲಿಂದ ಹೇಳೋದಕ್ಕೆ ಹೋಗ್ಬೇಡ, ಏನೇ ಆಗ್ಲಿ ನೀನು ನಿನ್ನ ಸೋದರ ಮಾವನನ್ನೇ ಮದುವೆ ಆಗ್ಬೇಕು ಅಂತ ಫೈನಲ್ ಮಾಡಿದ್ರು. ಇನ್ನು ಈ ವಿಷಯವಾಗಿ ಆ ಫ್ಯಾಮಿಲಿಯಲ್ಲಿ ಆಗಾಗ ಜಗಳಗಳು ನಡೀತಾನೆ ಬಂದ್ವು. ನೀನ್ ಈ ತರ ಎಲ್ಲ ಮಾಡಿ ನಮ್ಮ ಮನೆಯ ಮರ್ಯಾದೆಯನ್ನ ಕಳೀತಾ ಇದೀಯ ಅಂತ ಭಾರ್ಗವಿಯ ತಂದೆ ತಾಯಿ ಮಗಳ ಮೇಲೆ ತುಂಬಾ ಕೋಪ ಮಾಡ್ಕೊಂಡ್ರು. ಇನ್ನು ಐಲಯ್ಯ ಜಂಗಮ್ಮ ಅವರದು ಕೃಷಿ ಕುಟುಂಬವದ್ದರಿಂದ ಊರ ಹೊರಗಿನ ತೋಟದಲ್ಲಿ ವ್ಯವಸಾಯ ಕೆಲಸಗಳನ್ನ ಮಾಡ್ತಾ ಬ್ಯುಸಿ ಆಗಿರ್ತಾ ಇದ್ರು. ತಮ್ಮ ಮಕ್ಕಳನ್ನ ಸ್ಕೂಲುಗಳಿಗೆ ಕಲಿಸಿದ ನಂತರ ಅವರು ತಮ್ಮ ಪಾಡಿಗೆ ತಾವು ತೋಟದ ಕೆಲಸಗಳಲ್ಲಿ ಬ್ಯುಸಿ ಆಗಿರ್ತಾ ಇದ್ರು. ಹೀಗೆ March 18 ಬೆಳಿಗ್ಗೆ ಮಗಳು ಭಾರ್ಗವಿಯನ್ನ ಮನೆ ಹತ್ರನೇ ಇರ್ಬೇಕು ಅಂತ ಹೇಳಿದ್ರು. ಆದ್ರೆ ಅಪ್ಪ ಅಮ್ಮ ತೋಟಕ್ಕೆ ಹೋದಂತ ಸಂದರ್ಭದಲ್ಲಿ ಶಶಿಯನ್ನ ಮೀಟ್ ಮಾಡ್ತಾ ಇದ್ಲು ಈ ಭಾರ್ಗವಿ. ಹಾಗೇನೆ ಆ ದಿನವೂ ಕೂಡ ಅವಳಪ್ಪ ಅಮ್ಮ ತೋಟದ ಕೆಲಸಕ್ಕಂತ ಹೊರಟು ಹೋದ್ರು. ಇನ್ನು ಅದೇ ಸಮಯವನ್ನ ನೋಡಿ ಭಾರ್ಗವಿ ತನ್ನ ಪ್ರಿಯಕರನನ್ನ ಮನೆಯೊಳಗೆ ಕರೆಸ್ಕೊಂಡ್ಳು. ಅಂಡ್ ಅವರಿಬ್ಬರು ಕೂಡ ಮನೆಯ ಬಾಗಿಲನ್ನ ಬಂದ್ ಮಾಡಿ ಇಬ್ರು ಕೂಡ ಒಂದು ರೂಮಲ್ಲಿ ಏಕಾಂತದಲ್ಲಿದ್ರು. ಆದ್ರೆ ಅದೇ ಟೈಮಲ್ಲಿ ಭಾರ್ಗವಿಯ ತಾಯಿಯಾದಂತಹ ಜಂಗಮ್ಮ ಮನೆಗೆ ಬಂದ್ಬಿಟ್ರು. ಇನ್ನು ಆಕೆ ಮನೆ ಹತ್ರ ಬಂದು ನೋಡುವಷ್ಟರಲ್ಲಿ ಮನೆಯ ಬಾಗಿಲು ಒಳಗಿನಿಂದ ಲಾಕ್ ಆಗಿರುತ್ತೆ. ಇದರಿಂದಾಗಿ ಬಾಗಿಲನ್ನ ಒಡೆಯುತ್ತಲೇ ಭಾರ್ಗವಿ ಡೋರ್ ಅನ್ನು ಓಪನ್ ಮಾಡ್ತಾಳೆ. ಆದ್ರೆ ಮನೆಯ ಒಳಗೆ ಮಗಳ ಪ್ರಿಯಕರ ಶಶಿ ಕೂಡ ಇದ್ದ. ಇದರಿಂದ ಸಿಟ್ಟಾಗಿ ಹೋದಂತ ಜಂಗಮ್ಮ, ನಿನಗಿಷ್ಟು ಧೈರ್ಯ ಇದ್ರೆ ನಮ್ಮನೆಗೆ ಬರ್ತೀಯಾ, ನನ್ನ ಮಗಳ ಜೊತೆ ಇರ್ತೀಯಾ ಅಂತ ತರಾಟೆ ತೆಗೆದುಕೊಳ್ತಾಳೆ. ಸೊ ಇದರಿಂದ ಎದುರುಕೊಂಡಂತ ಶಶಿ ಅಲ್ಲಿಂದ ಓಡಿ ಹೋಗ್ಬಿಡ್ತಾನೆ. ಇನ್ನು ನಮ್ಮ ಮನೆಯ ಮಾನ ಮರ್ಯಾದೆ ಎಲ್ಲವನ್ನು ಕೂಡ ಬೀದಿಗೆ ತಂದ್ಬಿಟ್ಟೆ ಅಂತ ಜಂಗಮ್ಮ ಮಗಳು ಭಾರ್ಗವಿಯನ್ನ ಚೆನ್ನಾಗಿ ಹೊಡಿತಾಳೆ. ನಾವು ಮನೆಯಲ್ಲಿ ಇಲ್ದಂತ ಸಂದರ್ಭದಲ್ಲಿ ಅವನನ್ನ ಮನೆಗೆ ಕರ್ಸ್ಕೊಳ್ತಾ ಇದೀಯಂತ ಕೋಪದಿಂದ ಕುದ್ದು ಹೋಗ್ತಾರೆ ಜಂಗಮ್ಮ. ನೀನು ಬದುಕಿದ್ದು ನಮ್ಮ ಮರ್ಯಾದೆಯನ್ನ ತೆಗೆಯೋದಕ್ಕಿಂತ ನೀನ್ ಸಾಯದೆ ಮೇಲೆ ಅನ್ಕೊಂಡು ವೇಲನ್ನ ಮಗಳ ಕುತ್ತಿಗೆಗೆ ಹಾಕಿ ಕಿಟಕಿಗೆ ಸುತ್ತಿ ಎಳಿತಾಳೆ ಜಂಗಮ್ಮ. ಇದರಿಂದಾಗಿ ಭಾರ್ಗವಿ, ಅಮ್ಮ ನಾನು ಉಸಿರಾಡ್ತಾ ಇಲ್ಲ, ನಿನ್ ಕೈ ಮುಗಿತೀನಿ ಅಂತ ಹೇಳ್ತಾ ಇದ್ರು ಕೂಡ ವಿಪರೀತ ಆವೇಶಗೊಂಡಿದ್ದಂತ ಜಂಗಮ್ಮ ತನ್ನ ಹಿಡಿತವನ್ನ ಸಡಿಲಿಸೋದೇ ಇಲ್ಲ. ಆಕೆ ತನ್ನ ಮಗಳ ಮೇಲಿನ ಮಮತೆಯನ್ನು ಕೂಡ ಕ್ಷಣಿಕ ಆವೇಶದಲ್ಲಿ ಕೋಪದ ಕೈಗೆ ಕೊಟ್ಬಿಡ್ತಾಳೆ. ಅಷ್ಟರಲ್ಲಿ ಭಾರ್ಗವಿಯ ತಮ್ಮ ಅಲ್ಲಿಗೆ ಬರ್ತಾನೆ. ತನ್ನ ಅಕ್ಕನನ್ನ ಆ ಸ್ಥಿತಿಯಲ್ಲಿ ನೋಡಿ ಅವಳನ್ನೇನು ಮಾಡಬೇಡ ಬಿಟ್ಬಿಡು ಅಂತ ಅವರಮ್ಮನಿಗೆ ಹೇಳ್ತಾನೆ. ಆದ್ರೆ ಅಷ್ಟರಲ್ಲಾಗ್ಲೇ ಭಾರ್ಗವಿಯ ಪ್ರಾಣ ಪಕ್ಷಿ ಹಾರಿ ಹೋಗ್ಬಿಟ್ಟಿರುತ್ತೆ. ಮಗನು ಮನೆಯೊಳಕ್ಕೆ ಬಂದು ಚೆನ್ನಾಗಿ ಬೈಯೋವರೆಗೂ ಆಕೆಯೊಳಗಿದ್ದಂತ ಕೋಪ ಕಂಟ್ರೋಲೇ ಆಗೋದಿಲ್ಲ. ಆಗ ತಕ್ಷಣ ರಿಯಲೈಸ್ ಆದಂತ ಜಂಗಮ್ಮ ನನ್ ಮಗಳು ಏನಾದ್ರು ಮಾಡಿ ಬದುಕಬೇಕು ಅಂತ ಹಾರಾಟ ಮಾಡ್ತಾಳೆ. ಅಂಡ್ ಮಗಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು ಕೂಡ ಏನು ಪ್ರಯೋಜನವಾಗುದಿಲ್ಲ. ಇನ್ನು ಈ ವಿಷಯ ಪೊಲೀಸ್ ಸ್ಟೇಷನ್ ವರೆಗೂ ತಲುಪಿದ್ದರಿಂದ ಅಲ್ಲಿನ ACP ಮತ್ತು CA ರಾಜು ಘಟನಾ ಸ್ಥಳಕ್ಕೆ ಬಂದು ವಿಚಾರಣೆಯನ್ನ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಅವಳ ಲವರೊಂದಿಗೆ ಮಗಳು ಮಾತಾಡ್ತಾ ಇದ್ದಿದ್ದರಿಂದ ನನಗೆ ತುಂಬಾ ಕೋಪ ಬಂದ್ಬಿಡ್ತು. ಜೊತೆಗೆ ಆ ಆವೇಶದಲ್ಲಿ ನಾನೇನ್ ಮಾಡಿದ್ನೋ ನನಗೆ ಗೊತ್ತಾಗ್ಲಿಲ್ಲ, ಮತ್ತು ನಾನೇ ನನ್ನ ಮಗಳನ್ನ ಕೈಯಾರೆ ಕೊಂದಾಕ್ಬಿಟ್ಟೆ ಅಂತ ಪೊಲೀಸರ ಮುಂದೆ ಒಪ್ಕೊಂಡಿದ್ದಾಳೆ ಜಂಗಮ್ಮ. ಇನ್ನು ಜಂಗಮ್ಮನ ಮಗ ಪ್ರತ್ಯಕ್ಷ ಸಾಕ್ಷಿಯಾದ್ದರಿಂದ ಪೊಲೀಸರು ಕೇಸನ್ನ ಫೈಲ್ ಮಾಡಿದ್ದಾರೆ ಮತ್ತು ಮಾರನೇ ದಿನ ಪೋಸ್ಟ್ಮಾರ್ಟಮ್ ಅನ್ನ ಮಾಡಿ ಭಾರ್ಗವಿಯ ದೇಹವನ್ನ ಪೋಷಕರಿಗೆ ಹಸ್ತಾಂತರ ಮಾಡಿದ್ದಾರೆ. ಇನ್ನು ಈ ದಾರುಣ ಘಟನೆ ಎಲ್ಲಾ ಕಡೆ ಸಂಚಲನ ಮೂಡಿಸಿದೆ. ತಾಯಿ ಪ್ರೀತಿಯನ್ನೇ ಮರೆತು ಕ್ಷಣಿಕ ಆವೇಶಕ್ಕೆ ಒಳಗಾದಂತ ಜಂಗಮ್ಮ ತನ್ನ ಮಗಳನ್ನೇ ಕುಂದಾಕ್ಬಿಟ್ಟಿದ್ದಾಳೆ. ಆದ್ರೆ ಮಗಳು ಭಾರ್ಗವಿ ಅಂದ್ರೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಜಂಗಮ್ಮನಿಗೆ ತುಂಬಾ ಪ್ರೀತಿ. ಆದ್ರೆ ಅಂತ ಮಹಿಳೆ ತಮ್ಮ ಮಗಳನ್ನ ಏಕ್ ಕುಂದಾಕ್ಬಿಟ್ರು ಅನ್ನೋದು ನಮ್ಗೀಗ್ಲೂ ಕೂಡ ಅರ್ಥವಾಗ್ತಾ ಇಲ್ಲ ಅಂತ ಸುತ್ತಮುತ್ತಲಿನ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಮಗಳ ಪ್ರೇಮ ವ್ಯವಹಾರವನ್ನ ತಡೆದುಕೊಳ್ಳಲಾಗದೆ ಹೋದ್ಲು ಈ ಜಂಗಮ್ಮ. ಒಂದ್ ವೇಳೆ ಆಕೆ ಒಂದೆರಡು ಕ್ಷಣ ಆರಾಮಾಗಿ ಆಲೋಚನೆ ಮಾಡಿದ್ರೆ ಇಂಥ ದಾರುಣವಾದಂತ ಘಟನೆ ನಡೀತಾ ಇರ್ಲಿಲ್ಲ ಅಂತ ಅವರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ.
ಇನ್ನು ಚಿಕ್ಕ ಮಕ್ಕಳು ಅಂದ್ಮೇಲೆ ಗೊತ್ತು ಗೊತ್ತಾಗೋದು ತಪ್ಪುಗಳನ್ನ ಮಾಡ್ತಾ ಇರ್ತಾರೆ. ಆದ್ರೆ ನಾವು ಅವರಿಗೆ ವಿದ್ಯೆ ಬುದ್ಧಿ ಹೇಳಿ ಹದ್ದುಬಸ್ನಲ್ಲಿ ಇಟ್ಕೊಳ್ಬೇಕು. ಅದು ಬಿಟ್ಟು ದೊಡ್ಡವರಾದಂತ ನಾವೇ ಕ್ಷಣಿಕ ಆವೇಶಕ್ಕೆ ಬಿದ್ದು ಹೀಗೆ ಎಲ್ಲರನ್ನೂ ಕೂಡ ಕೊಲ್ತಾ ಹೋದ್ರೆ ಕೊನೆಗೆ ಏನು ಉಳಿಯುತ್ತೆ ಅಂತ ಎಲ್ಲ ನೊಂದ್ಕೊಳ್ತಾ ಇದ್ದಾರೆ. ಇನ್ನು ಪೊಲೀಸರು ಜಂಗಮಳೆ ಈ ಹತ್ಯೆಯನ್ನ ಮಾಡಿದ್ಲ, ಒಂದು ವೇಳೆ ಮಾಡಿದ್ರೆ ಅದಕ್ಕೆ ಕಾರಣ ಏನಿರ್ಬೋದು ಅಂತ ಇನ್ನು ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ. ಮತ್ತು ಜಂಗಮನ ಮೇಲೆ ಕೊಲೆ ಕೇಸನ್ನ ನಮೂದು ಮಾಡಿ ಆಕೆಯನ್ನ ರಿಮ್ಯಾಂಡ್ ಹೋಮ್ಗೆ ಕಳಿಸಿದ್ದಾರೆ. ಹೇಳ್ಬೇಕಂದ್ರೆ ಆಕೆ ತನ್ನ ಮುದ್ದಿನ ಮಗಳನ್ನೇ ಕುಂದಾಕ್ಬಿಟ್ಲು, ಮತ್ತು ಅದಕ್ಕೆ ತಾನು ಎತ್ತ ಮಗನೇ ಸಾಕ್ಷಿಯಾಗಿದ್ದಾನೆ. ಮತ್ತು ಇದಕ್ಕಿಂತ ದುರದೃಷ್ಟ ಆ ತಾಯಿಗೆ ಮತ್ತೊಂದಿರೋದು. ಅಂಡ್ ಫೈನಲಿ ಈ ಕತೆಗೆ ಕ್ಲೈಮ್ಯಾಕ್ಸ್ ಏನಿರ್ಬೋದು ಅನ್ನೋದನ್ನ ದಯವಿಟ್ಟು ನೀವು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ.